ನಮಸ್ಕಾರ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಕ್ಷಯ್ ಆತ್ರೇಯ ನಮ್ಮ ದೇಶ ಜಾತ್ಯತೀತ ರಾಷ್ಟ್ರ ಇಲ್ಲಿ ಎಲ್ಲರಿಗೂ ಸಮಾನವಾದ ಹಕ್ಕಿದೆ ಎಲ್ಲರೂ ಸಮಾನರು ಅಂತ ಸಾರೋ ಸಂವಿಧಾನ ಇದೆ ಈ ಭೂಮಿ ಎಲ್ಲರಿಗೂ ಒಂದೇ ಇಲ್ಲಿ ಎಲ್ಲರೂ ಸಮಾನರು ಆದರೆ ಇಸ್ಲಾಂ ಮತಕ್ಕೆ ಮಾತ್ರ ಇದು ಅನ್ವಯ ಆಗಲ್ಲ ಅದನ್ನ ಯಾರು ಕೂಡ ಪ್ರಶ್ನೆ ಮಾತ್ರ ಮಾಡಬಾರದು ಯಾಕಂದ್ರೆ ಕೆಲ ಬಾಂಧವರಿಗೆ ಬೇಜಾರಾಗುತ್ತೆ ಅವರು ಏನೇ ಮಾಡಿದ್ರು ಅವರನ್ನ ಪ್ರಶ್ನೆ ಮಾಡಬಾರದು ಯಾಕಂದ್ರೆ ಅವರು ಈ ದೇಶದಲ್ಲಿ 21 ಕೋಟಿಯಷ್ಟು ಇರೋ ಅಲ್ಪಸಂಖ್ಯಾತರು ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರು ಅಂದ್ರೆ ಬರೀ ಮುಸಲ್ಮಾನರು ಅನ್ನೋ ತರ ಕೆಲ ರಾಜಕೀಯ ನಾಯಕರು ಹಲವಾರು ವರ್ಷಗಳಿಂದ ಬಿಂಬಿಸುತ್ತಾ ಬಂದಿದ್ದಾರೆ ಹಾಗಾಗಿ ಮುಸಲ್ಮಾನರ ಭಾವನೆಗಳಿಗೆ ಧಕ್ಕೆ ಆಗಬಾರದು ಅಂತ ಪಾಪ ಎಷ್ಟೋ ಪ್ರಗತಿಪರ ಚಿಂತಕರು ಬುದ್ಧಿಜೀವಿಗಳು ಶ್ರಮಿಸುತ್ತಾ ಇದ್ದಾರೆ ಈ ದೇಶದ ಪ್ರಧಾನಿಯೊಬ್ಬರು ಕೂಡ ನಮ್ಮ ದೇಶದ ಎಲ್ಲಾ ಸೌಕರ್ಯಗಳಿಗೆ ಮೊದಲ ಹಕ್ಕುದಾರರು ಈ ದೇಶದ ಮುಸ್ಲಿಮರು ಅಂತ ಹೇಳಿದ್ದು ಕೂಡ ನೆನಪಾಗುತ್ತೆ ಸರಿ ಒಪ್ಪಿಕೊಳ್ಳೋಣ ದೇಶದ ಅಲ್ಪಸಂಖ್ಯಾತರಿಗೆ ಸೌಕರ್ಯಗಳನ್ನು ಕೊಡೋದು ಒಳ್ಳೆದೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಅಂತ ಹೇಳೋದಕ್ಕೂ ಹಿಂದೆ ಮುಂದೆ ನೋಡೋ ದೇಶಕ್ಕಿಂತ ತಮ್ಮ ಮತದ ಆಚರಣೆಗಳೇ ಶ್ರೇಷ್ಠ ನಮಗೆ ಕುಧಾ ಒಬ್ಬನೇ ಅವನನ್ನ ಮಾತ್ರ ನಾವು ಆರಾಧಿಸೋದು ನಾವು ಒಂದೇ ಮಾತರಂ ಅಂತ ಹೇಳೋದಕ್ಕೆ ನಮ್ಮ ಆಚರಣೆಗಳು ಒಪ್ಪಲ್ಲ ಅಂತ ಹೇಳೋ ಮೂರ್ಖರಿಗೆ ಏನು ಹೇಳಬೇಕು ಹೇಳಿ ಈ ಮಾತನ್ನ ಯಾರೋ ಒಬ್ಬ ಮುಸಲ್ಮಾನ ಸಾಮಾನ್ಯ ನಾಗರಿಕ ಹೇಳಿದಿದ್ರೆ ಒಂದ್ ಪಕ್ಷ ಸಹಿಸ್ಕೋಬಹುದಿತ್ತು ಆದರೆ ಸಾಂವಿಧಾನಿಕವಾಗಿ ಆಯ್ಕೆ ಆಗಿರೋ ಜನರ ಮತಗಳನ್ನೇ ಪಡೆದು ಗೆದ್ದು ಬರೋ ಒಬ್ಬ ಶಾಸಕ ಈ ಮಾತನ್ನ ಹೇಳಿದ್ರೆ ಹೇಗೆ ಸಹಿಸ್ಕೊಳ್ಳೋದು ಹೇಳಿ ಹೌದು ಸಮಾಜವಾದಿ ಪಕ್ಷದ ಮಹಾರಾಷ್ಟ್ರ ಅಧ್ಯಕ್ಷ ಮತ್ತು ಶಾಸಕ ಅಬ್ಬು ಅಜ್ಮಿ ಈ ವಿವಾದಾತ್ಮಕ ಹೇಳಿಕೆಯನ್ನ ಹೇಳಿರೋದು ಅಲ್ಲ ಇವರಿಗೆಲ್ಲ ನಿಜಕ್ಕೂ ನಾಚಿಕೆ ಆಗಲ್ವಾ ಅಂತ ಈ ದೇಶದಲ್ಲಿ ಈ ಮಣ್ಣಿನಲ್ಲಿ ಹುಟ್ಟಿ ಇಲ್ಲಿಯ ಪರಿಸರದಲ್ಲಿ ಬೆಳೆದು ನಮ್ಮ ದೇಶ ಕೊಟ್ಟ ಅಷ್ಟೂ ಸೌಕರ್ಯಗಳನ್ನು ಪಡ್ಕೊಂಡು ನಮ್ಮ ದೇಶದ ಜನರ ಮತಗಳನ್ನು ಪಡೆದು ಕೊನೆಗೆ ಭಾರತ್ ಮಾತೆಗೆ ಜೈ ಅನ್ನೋದು ಇಸ್ಲಾಂ ಪ್ರಕಾರ ಹರಾಮ್ ಅಂದ್ರೆ ಹೇಗೆ ಸಹಿಸ್ಕೊಳ್ಳೋದು ಹೇಳಿ ಮಾತ್ರ ನೀ ಪಡ ಸಕ್ತೆ ಇಸ್ಲಿಯೇ ಕಿ ಹಮ್ ಏಕ್ ಅಲ್ಲಾಹ್ ಕೋ ಮಾನ್ತೆ ಹೈ ಹಮ್ ದುನಿಯಾ ಮೇ ಕಿಸಿ ಕೆ ಆಗೇ ಸರ್ ನಹೀ ಝುಕಾ ಸಕ್ತೆ ಯೇ ಹಮಾರಾ ಮಾಂ ಕೆ ಸಾಮ್ನೆ ಭೀ ಸರ್ ನಹೀ ಝುಕಾತೆ ಕುಲ್ಕಿ ಗಯಿ ಹೈ ಅತಃ ವಹಾಂ ನಾರಾ ಲಗಾಯಾ ಕಿ ಇಸ್ ದೇಶ್ ಮೇ ರಹನಾ ಹೈ ತೋ ವಂದೇ ಮಾತ್ರ ಪಢ್ನಾ ಪಡೇಗಾ अध्यक्ष बोलते वंदे मातरम हम नहीं पढ़ सकते इसलिए कि हम एक अल्लाह को मानते हैं हम दुनिया में किसी के आगे सर नहीं झुका सकते ये हमारा माँ के सामने भी सर नहीं झुकाते चाहता हूँ अध्यक्ष महोदय वहां नारा लगाया गया कि इस देश में रहना है तो वंदे मातरम पढ़ना पड़ेगा अध्यक्ष माहौल खराब हो गया ಇದನ್ನ ಕೆಲ ನಾಯಕರು ಇನ್ನೂ ಸಮರ್ಥನೆ ಮಾಡ್ಕೊತಾ ಇರೋದು ನಿಜಕ್ಕೂ ಎಲ್ಲರೂ ತಲೆ ತಕ್ಸುವಂತ ಸಂಗತಿ ಇವಾಗ ನೋಡಿ ಯಾವ ಪ್ರಗತಿಪರರು ಚಿಂತಕರು ಬುದ್ಧಿಜೀವಿಗಳು ಇದನ್ನ ವಿರೋಧ ಮಾಡೋದೇ ಇಲ್ಲ ವಿರೋಧ ಮಾಡೋದಿರಲಿ ಇನ್ನೂ ಬೇಕಾದರೆ ಸಮರ್ಥನೆ ಮಾಡ್ಕೋತಾರೆ ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ವಿಪಕ್ಷಗಳ ಸಭೆ ನಡೆಯುತ್ತೆ ಅಲ್ಲಿ 26 ಪಕ್ಷಗಳು ಒಟ್ಟಾಗಿ ನರೇಂದ್ರ ಮೋದಿಯನ್ನ ಎದುರಿಸೋಕೆ ಪಟ್ಟು ಹಿಡಿದಿದ್ದಾರೆ ಆ ಸಭೆಯಲ್ಲಿ ಫಾರೂಕ್ ಅಬ್ದುಲ್ಲಾ ಸೇರಿದಂತೆ ಹಲವು ಮುಸ್ಲಿಂ ನಾಯಕರು ಕೂಡ ಹಾಜರಿದ್ದರು ಅಲ್ಲಿ ಮೀಟಿಂಗ್ ಶುರು ಮಾಡೋ ಸಮಯದಲ್ಲಿ ಸೋನಿಯಾ ಗಾಂಧಿಕಿ ಅಂತಿದ್ದ ಹಾಗೆ ರಾಹುಲ್ ಗಾಂಧಿಕಿ ಅಂತಿದ್ದ ಹಾಗೆ ಎಲ್ಲರೂ ಒಂದೇ ಧ್ವನಿಯಲ್ಲಿ ಜೈ ಅಂತಾರೆ ನೋಡಿ ಹೇಗಿದೆ ನಮ್ಮ ನೆಲವನ್ನ ತಾಯಿ ಅಂತ ಭಾವಿಸಿ ಜೈಕಾರ ಹಾಕಿ ಅಂದ್ರೆ ಅದು ತಮ್ಮ ಆಚರಣೆಗಳ ವಿರುದ್ಧ ಅವರ ಮತ ಅದನ್ನ ಒಪ್ಪಲ್ಲ ಆದರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ಜೈ ಅಂದಾಗ ಮಾತ್ರ ಅವರ ಮತ ಒಪ್ಪಿಕೊಳ್ಳುತ್ತೆ ಅಬ್ಬ ಇದನ್ನ ಕೂಡ ಕೆಲವರು ಜಾತ್ಯತೀತತೆ ಅಂತ ಕರಿಬಹುದೇನೋ ಇಂಥ ಗೊಡ್ಡುವಾದಗಳನ್ನ ಯಾವತ್ತೂ APJ ಅಬ್ದುಲ್ ಕಲಾಂ ಅವರ ಮಾತಲ್ಲಿ ಕೇಳಲೇ ಇಲ್ಲ ನನಗೆ ಇನ್ನೂ ನೆನಪಿದೆ ನಾನು ಮುಸಲ್ಮಾನನಾಗಿ ಕ್ರೈಸ್ತರ ಕ್ಯಾಂಡಲಿಂದ ಹಿಂದೂ ದೀಪವನ್ನು ಹಚ್ತೀನಿ ಅಂದಿದ್ರು ಆತ ಮೋಸ್ಟ್ಲಿ ಕೆಲವರು ಕಲಾಂ ಅವರ ಸ್ಟೇಟ್ಮೆಂಟ್ ಕೂಡ ತಪ್ಪು ಅಂದ್ರೂ ಏನೂ ಆಶ್ಚರ್ಯ ಇಲ್ಲ ಬಿಡಿ ಒಂದು ದೇಶ ಅಂದಮೇಲೆ ಅದರಲ್ಲೂ ಒಬ್ಬ ರಾಜಕೀಯ ನಾಯಕರಾಗಿ
ಈ ರೀತಿ ಮನಸ್ಸಿಗೆ ಬಂದಂತೆ ಏನು ಬೇಕಾದರೂ ಮಾತಾಡೋದು, ನಾವು ಏನೇ ಮಾಡಿದ್ರೂ ನಡೆಯುತ್ತೆ ಅಂತ ಅನ್ಕೋಬೇಡಿ. ಜನ ದಡ್ರಲ್ಲ, ದೇಶ ಅಂತ ಬಂದಾಗ ಎಲ್ಲರೂ ಒಟ್ಟಾಗಿ ನಿಲ್ಲೋದು ಈ ಮಣ್ಣಿನ ಗುಣ ಅನ್ನೋದು ಮರಿಬೇಡಿ. ಇನ್ನೊಂದು ವಿಚಾರ, ಈ ಇಷ್ಟೂ ಮಾತುಗಳನ್ನು ಹೇಳಿದ್ದು ಮಹಾರಾಷ್ಟ್ರದ ಅಬ್ಬು ಅಜ್ಮಿಗೆ ಮಾತ್ರ ಅನ್ಕೋಬೇಡಿ. ನಮ್ಮ ದೇಶದಲ್ಲೇ ಇದ್ಕೊಂಡು ಭಾರತ್ ಮಾತಾ ಕಿ ಜೈ ಅಂತ ಯಾಕೆ ಹೇಳಬೇಕು ಅಂತ ಕೇಳೋ ಕೆಲ ಮುಟ್ಟಾಳರಿಗೂ ಇದು ಅನ್ವಯಿಸುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.